ಚಿತ್ರದುರ್ಗದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಮೂವರು ಸಾವನ್ನಪ್ಪಿದ್ದಾರೆ. ನಿಂತಿದ್ದ ಟಿಟಿ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಈ ಒಂದು ಘಟನೆ ನಡೆದಿರುವಂತದ್ದು. ಹಿಂಬದಿಯಿಂದ ಬಂದಂತಹ ಮತ್ತೆರಡು ಕಾರು ಡಿಕ್ಕಿ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿಂತಿದ್ದಂತಹ ಟಿಟಿ ವಾಹನಕ್ಕೆ ಡಿಕ್ಕಿ ಆಗಿರುವಂತದ್ದು. ಹಿಂಬದಿಯಿಂದ ಬಂದಂತಹ ಮತ್ತೆರಡು ಕಾರುಗಳು ಕೂಡ ಡಿಕ್ಕಿ ಹೊಡೆದಿದೆ. ಸರಣಿ ಅಪಘಾತ ಸಂಭವಿಸಿದೆ. ಮೃತರೆಲ್ಲರೂ ಕೂಡ ಬೆಂಗಳೂರು ನಿವಾಸಿಗಳಾಗಿದ್ದಾರೆ. ಗೋಕರ್ಣ ಪ್ರವಾಸವನ್ನ ಮುಗಿಸಿ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಗಾಯಾಳುಗಳು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದಾವೆ. ಸರಣಿ ಅಪಘಾತದಲ್ಲಿ ಕಾರುಗಳು ಒಂದಕ್ಕೆ ಒಂದು ಆಕ್ಸಿಡೆಂಟ್ ಆಗಿರುವಂತಹ ಹಿನ್ನೆಲೆಯ ಪತ್ನಿ ನಿಗೂಢ ಸಾವು ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ್ದು. ಈಗಾಗಲೇ ಸಿಐಡಿ ಎಸ್ಪಿ ಆಗಿರುವಂತಹ ಶರಣಪ್ಪ ಅನೂಪ್ ಶೆಟ್ಟಿ ನೇತೃತ್ವದ ತಂಡ ತನಿಖೆಯನ್ನ ಶುರು ಮಾಡಿದೆ. ಬೆಂಗಳೂರಿನಿಂದ ಸಿಐಡಿ ತಂಡ ರಾಯಚೂರಿಗೆ ಆಗಮಿಸಿದ್ದು ಇಂದು ಸ್ಥಳ ಪರಿಶೀಲನೆಯನ್ನ ಮಾಡಿ ಮಾಹಿತಿ ಕಲೆ ಹಾಕುವ ಸಾಧ್ಯತೆ ಇದೆ. ಕುಟುಂಬಸ್ಥರು ಹಾಗೂ ವಿದ್ಯಾರ್ಥಿನಿ ಸ್ನೇಹಿತರಿಂದ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಈ ನಡುವೆ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇದೇ ಏಪ್ರಿಲ್ 24ರಂದು ರಾಯಚೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇದಂತರ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅನ್ನೋ ಕತೆ. ಇಲ್ಲಿ ಎಲ್ಲವೂ ಇದೆ, ಆದ್ರೆ ಬಳಸೋಕೆ ಮಾತ್ರ ಏನೂ ಇಲ್ಲ. ಅಂದಾಗೆ ಈ ಎಲ್ಲಾ ಪೀಠಿಕೆ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಗ್ಗೆ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಕಣ್ಣಿನ ಸರ್ಜರಿ ಮಾಡಿಸಿಕೊಳ್ಬೇಕು ಅಂತೇನಾದ್ರೂ ಅಂದ್ಕೊಂಡಿದ್ರೆ ಸದ್ಯಕ್ಕಂತೂ ನೀವು ಅಲ್ಲಿಗೆ ಹೋಗದಿರೋದೇ ಉತ್ತಮ. ಯಾಕಂದ್ರೆ ಇಲ್ಲಿರುವ ಎರಡೂ ಆಪ್ಟಮಾಲಜಿ ಓಟಿಗಳು ಕಳೆದ 4 ತಿಂಗಳಿಂದ ಸ್ತಬ್ಧವಾಗಿವೆ. ಪರಿಣಾಮ 4 ತಿಂಗಳಿಂದ ಕಣ್ಣಿನ ವಿಭಾಗದ ಒಂದೇ ಒಂದು ಸರ್ಜರಿ ಕೂಡ ಇಲ್ಲಿ ನಡೆದಿಲ್ಲ. ದಶಕಗಳಿಂದ ಅತ್ಯುತ್ತಮ ಚಿಕಿತ್ಸೆ ಕೊಡ್ತಿರೋ ವೈದ್ಯರ ತಂಡ ಇಲ್ಲಿದೆ. ಆದ್ರೆ ಸಮಸ್ಯೆ ಎದುರಾಗಿರೋದು ಕಟ್ಟಡದ್ದು. ಇಎಸ್ಐನ ಹಳೆ ಕಟ್ಟಡದ 2ನೇ ಮಹಡಿಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಆಪರೇಷನ್ ಥಿಯೇಟರ್ ಇದೆ. ಆದ್ರೆ ಅಲ್ಲಿಗೆ ಹೋಗುವ ಲಿಫ್ಟ್ ಕೆಟ್ಟು ನಿಂತಿರೋದ್ರಿಂದ ರೋಗಿಗಳನ್ನ ಕರೆದುಕೊಂಡು ಹೋಗೋದು ಸಾಧ್ಯವಾಗ್ತಿರ್ಲಿಲ್ಲ. ಆದ್ರಿಂದಲೇ ಅಲ್ಲಿರುವ ಓಟಿಯನ್ನು ಮುಚ್ಚಿ ಹೊಸ ಕಟ್ಟಡದಲ್ಲಿ ನೂತನ ಓಟಿ ಸ್ಥಾಪಿಸಲಾಗಿದೆ. ಹೇಳೋಕೇನೋ ಇದೊಂದು ಅತ್ಯಂತ ಸುಸಜ್ಜಿತ ಆಪರೇಷನ್ ಥಿಯೇಟರ್. ಆದ್ರೆ ಇಲ್ಲಿ ಮಾಳಿಗೆ ಮತ್ತು ಗೋಡೆಗಳಿಂದ ಈಗಾಗಲೇ ಪೇಂಟ್ ಕಿತ್ತು ಬರ್ತಾ ಇದೆ. ಎಸಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೆನ್ಸಾರ್ಗಳು ಕೆಟ್ಟು ನಿಂತಿವೆ. ಹೀಗಾಗಿಯೇ ಇಲ್ಲಿ ಕೂಡ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಿಲ್ಲ. ಇಲ್ಲಿ ಸರ್ಜರಿ ಮಾಡಿಸಿಕೊಳ್ಳಲು ಸುಮಾರು 500ಕ್ಕೂ ಹೆಚ್ಚು ರೋಗಿಗಳು ಕಾಯ್ತಿದ್ದಾರೆ. ಎಮರ್ಜೆನ್ಸಿ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಕಳಿಸಲಾಗ್ತಿದೆ. ಆದ್ರೂ ಇಲ್ಲಿ ಓಟಿ ಇಲ್ಲದಿರೋದ್ರಿಂದ ರೋಗಿಗಳಂತೂ ಕಂಗಾಲಾಗಿದ್ದಾರೆ. ಮೊನ್ನೆ ಫಸ್ಟ್ ಫೋನ್ ಮಾಡಿ ಕರಿತೀವಿ ಅಂತಾದ್ರು ಅವಾಗಲೂ ನಮ್ಮನ್ನೇನು ಮತ್ತೆ ನಿನ್ನೆ ಹೋದೆ ನಾನು. ಅವ್ರು ಹೇಳಿದ್ರು ಈ ಥರ ಕಂಪ್ಲೇಂಟ್ ಮಾಡಿ ಮೇಡಮ್, ನಮಗೂ ಬೇಜಾರಾಗಿದೆ. ನಮ್ಗೆ ಹಳೇದೇ ಆಪರೇಷನ್ ಥಿಯೇಟರ್ ನಮ್ಗೆ ಚೆನ್ನಾಗಿತ್ತು, ನಮಗೆ ಇದು ಹೊಸ್ದಾಗಿ ಮಾಡಿದ್ದಾರೆ, ನಮ್ಗೆ ಅದು ಅಡ್ಜಸ್ಟ್ ಆಗ್ತಾ ಇಲ್ಲ ನಮಗೆ, ನಮಗೂ ಬೇಜಾರಾಗುತ್ತೆ, ನಿಮ್ಗೆ ಪ್ರತಿ ಸಲ ಬಂದಾಗೂ ನಿಮ್ಗೆ ಹೇಳಕ್ಕೆ ನಮ್ಗೆ ಬೇಜಾರಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಆಸ್ಪತ್ರೆಯ ಡೀನ್ ಮಾತ್ರ ಸಖತ್ ಆರಾಮಾಗಿದ್ದಾರೆ. ಛೇ ಛೇ, ನಮ್ಮಲ್ಲೇನೋ ಸಮಸ್ಯೆ ಇಲ್ಲಪ್ಪ, ರೋಗಿಗಳೇ ಸುಮ್ನೆ ಏನೇನೋ ಅನ್ಕೋತಿದ್ದಾರೆ ಅಷ್ಟೇ. ಬೇಕಾದ್ರೆ ರೋಗಿಗಳು ಬರ್ಲಿ, ನಾಳೆನೆ ಆಪರೇಷನ್ ಮಾಡಿಸ್ಕೊಡ್ತೀನಿ ಅಂತಾರೆ. ನಮ್ಮಲ್ಲಿ ಓಟಿ ಇದ್ರು ಅವ್ರದ್ದು ತೋಳಲ್ಲ, ತೋಳೋದೇ ನಾವು ಮೆಚೂರ್ ಆದ್ಮೇಲೆ ಅದನ್ನ ನಮ್ಮ ಕನ್ಸಲ್ಟೆಂಟ್ HOD ಅವರು ಡಿಸೈಡ್ ಮಾಡ್ತಾರೆ. ತುಂಬಾ ಇಶ್ಯೂಸ್ ಇದಾವೆ, ಅದನ್ನ ನಾವು ಹೇಳಕ್ಕಾಗಲ್ಲ. ಹಾಗಿದ್ರೆ ಆಪ್ತಾ ಓಟಿದ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ಮೇಡಮ್, ಈಗ ಕಳಿಸಿ ನಿಮ್ಗೆ ಯಾವ ಪೇಷಂಟ್ ಅಂತ, ನಾಳೆನೆ ಆಪರೇಟ್ ಮಾಡಿಸ್ತೀನಿ. ಉಚಿತ ಚಿಕಿತ್ಸೆ ಸಿಗುವ ಇಎಸ್ಐ ನಲ್ಲಿ ಓಟಿ ಸಮಸ್ಯೆಯಿಂದ ಶಸ್ತ್ರಚಿಕಿತ್ಸೆ ಸಾಧ್ಯವಾಗದೆ ರೋಗಿಗಳಂತೂ ಪರದಾಡ್ತಿದ್ದಾರೆ. ಹೊಸ ಓಟಿ ರಿಪೇರಿ ಕಾಮಗಾರಿಯ ಫೈಲ್ ಇನ್ನೂ ಕೂಡ ಡೀನ್ ಟೇಬಲ್ ಮೇಲಿಂದ ಕದಲಿಲ್ಲ. ಶೀಘ್ರವೇ ಶಸ್ತ್ರಚಿಕಿತ್ಸೆ ಕೊಠಡಿ ಸರಿ ಮಾಡಿಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡುವತ್ತ ಡೀನ್ ಆಸಕ್ತಿ ವಹಿಸಬೇಕಿದೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಏಪ್ರಿಲ್ 24 ಬಂತು ಅಂದ್ರೆ ಅದು ನಟ ಸಾರ್ವಭೌಮ ಅಣ್ಣವರ ಹುಟ್ಟುಹಬ್ಬ. ಈ ವರ್ಷ ಅಣ್ಣವರ ಹುಟ್ಟುಹಬ್ಬವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಲಾಗ್ತಾ ಇದೆ. ಅದಕ್ಕೆ ಅಂತಾನೆ ಒಂದು ಟೀಮ್ ರೆಡಿ ಆಗಿದೆ.
ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು ಅಂದ್ರೆ ಸಾಕು, ಆ ಸಿನಿಮಾದಲ್ಲಿ ಜನರು ಕಲಿಯುವ ಪಾಠ ಇದ್ದೇ ಇರುತ್ತೆ. ಹಾಗಾಗಿಯೇ ಲಕ್ಷಾಂತರ ಜನ ರಾಜ್ ಅವರ ಸಿನಿಮಾಗಳನ್ನು ನೋಡಲು ಹೋಗ್ತಾ ಇದ್ರು. ರಾಜ್ಕುಮಾರ್ ಅವರ ಸಿನಿಮಾಗಳನ್ನಷ್ಟೇ ಅಲ್ಲದೆ ಅವರ ಬದುಕು ಕೂಡ ಇತರರಿಗೆ ಪ್ರೇರಣೆಯಾಗಿದೆ. ರಾಜ್ಕುಮಾರ್ ಅವರ ನೇತ್ರದಾನದಿಂದ ಇಂದಿಗೂ ಅದೆಷ್ಟೋ ಜನ ಅವರಿಂದ ಸ್ಫೂರ್ತಿಗೊಂಡು ನೇತ್ರದಾನ ಮಾಡುತ್ತಿದ್ದಾರೆ. ಏಪ್ರಿಲ್ 24ರಂದು ಅವರ 90ನೇ ಹುಟ್ಟುಹಬ್ಬವಿದೆ. ಇದರ ಅಂಗವಾಗಿ ಅವರ ಅಭಿಮಾನಿಗಳು ನೇತ್ರದಾನ ಮಹಾದಾನ ಎಂಬ ಅಭಿಯಾನಕ್ಕೆ ಡಾಕ್ಟರ್ ರಾಜ್ ಹುಟ್ಟೂರು ದೊಡ್ಡ ಗಾಜನೂರಿನಲ್ಲಿ ಚಾಲನೆ ನೀಡಲಿದ್ದಾರೆ. ರಾಜ್ಕುಮಾರ್ ಅವರು ಪ್ರತಿಯೊಬ್ಬರಿಗೂ ಪ್ರೇರಣೆ. ಅವರ ಒಂದು ಮಹತ್ ಕಾರ್ಯವಾದಂತಹ ನೇತ್ರದಾನದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅನ್ನೋದಕ್ಕೆ ಖುಷಿ ಪಡ್ತೀನಿ. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದರೆ, ದಯವಿಟ್ಟು ನೇತ್ರದಾನದ ಮುಖಾಂತರ ಈ ಇಬ್ಬರು ಅಂಧರಿಗೆ ನಿಮ್ಮ ಕಣ್ಣನ್ನು ಕೊಡೋ ಮುಖಾಂತರ ಅವರು ಈ ಪ್ರಪಂಚವನ್ನು ನೋಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊತೀನಿ. ಬೆಂಗಳೂರಿನ ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ರಾಜ್ಕುಮಾರ್ ಅಭಿಮಾನಿಗಳು ರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನರಲ್ಲಿ ನೇತ್ರದಾನ ಮಾಡುವಂತೆ ಪ್ರೇರೇಪಿಸಲು ಮುಂದಾಗಿದ್ದಾರೆ. ರಾಜ್ ಅಭಿಮಾನಿಗಳು ಬೆಂಗಳೂರಿನಿಂದ ರಾಜ್ಕುಮಾರ್ ಅವರು ಹುಟ್ಟಿ ಬೆಳೆದ ಚಾಮರಾಜನಗರ ಜಿಲ್ಲೆಯ ಗಾಜನೂರಿಗೆ ಬಂದು ಈ ಅಭಿಯಾನವನ್ನು ಆರಂಭಿಸಿದ್ದಾರೆ. ರಾಜ್ಕುಮಾರ್ ಅವರು ನಮಗೆ ಒಂದು ಸಂದೇಶ ಕೊಟ್ಟಿದ್ರು, ನೇತ್ರದಾನ ಮಹಾದಾನ ಅಂತೇಳಿ. ಇವತ್ತು ಈ ಒಂದು ಗಾಜನೂರಲ್ಲಿ ಬಂದು ಅವರ ಪುಣ್ಯಭೂಮಿಯಲ್ಲಿ ನಾವೊಂದು ನೇತ್ರದಾನಕ್ಕೆ ಒಂದು ಜಾಗೃತಿ ಯಾತ್ರೆಗೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ರಾಜ್ಯದಾದ್ಯಂತ ನಾವು ಒಂದು ರಾಜ್ಯಯಾತ್ರೆಯನ್ನು ಕೈಗೊಂಡು ಜನರಲ್ಲಿ ಒಂದು ನೇತ್ರದಾನ ಬಗ್ಗೆ ಜಾಗೃತಿ ಮೂಡಿಸಿ ಅವರೊಂದಷ್ಟು ಆದರ್ಶಗಳನ್ನ ಮೌಲ್ಯಗಳನ್ನ ಎಲ್ಲ ಅಳವಡಿಸಿಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಶೈಲಿಯಿಂದ ಸ್ಫೂರ್ತಿಗೊಂಡು ನೂರಾರು ಮಂದಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ನೇತ್ರದಾನ ಕಾಯಕವೂ ಒಂದು. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ.